ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಸರ್. ಕೇಂದ್ರ ಸರ್ಕಾರ ಅದನ್ನ ಜಾರಿ ಮಾಡಬೇಕು ಅಂತ ಹೇಳಿ ಸರ್, ಪಕ್ಷದ ಸ್ಟ್ಯಾಂಡರ್ಡ್ ಸರ್. ಏಕರೂಪ ನಾಗರಿಕತೆ ವಿಚಾರದಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷ ಅದ್ರ ಬಗ್ಗೆ ಅಭಿಪ್ರಾಯವನ್ನು ತಿಳಿಸ್ತದೆ. ಈಗೆಲ್ಲ ನಾವೆಲ್ಲ ಬದುಕ್ತಾ ಇದ್ದೀವಿ, ಸೊ ನಮ್ಮ ಸೆಂಟ್ರಲ್ ಪಾರ್ಟಿ ಅದ್ರ ಬಗ್ಗೆ ಸ್ಟ್ಯಾಂಡು ಕ್ಲಿಯರ್ ಆಗಿ ಒಂದೊಂದು ಪಾಯಿಂಟ್ ಕೂಡ ತಿಳಿಸ್ತದೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ರಿಯಾಕ್ಟ್ ಮಾಡ್ಬೋದು, ಇದು ನನ್ನ ಸ್ಟ್ಯಾಂಡ್. ಖಂಡಿತ ನಾವು ಮಾತು ಕೊಟ್ಟಿದ್ದೀವಿ ಅವ್ರಿಗೆಲ್ಲ, ಅಕ್ಕಿ 5 ಕೆಜಿ ಅಕ್ಕಿ, ಅಕ್ಕಿ ಸಿಗೋವರೆಗೂ ಅಕ್ಕಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಫುಡ್ ಮಿನಿಸ್ಟರ್ ಎಲ್ಲ ಥರದ ಪ್ರಯೋಗ ಆಪ್ಷನ್ಸ್ ಎಲ್ಲ ಮಾಡಿದ್ದಾರೆ. ಸೊ ನುಡಿದಂತೆ ನಡಿಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಬೇರೆ ಪಾರ್ಟಿಗಳೆಲ್ಲ ನಮ್ಗೆ ಕೊಟ್ಟಿದ್ದು, ಅಣಾರು ಪುಡಿ ಅಂತ, ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಅವರ ಅಕೌಂಟ್ಗೆ ಹೋಗ್ತದೆ. ಹೆಚ್ಚಿನೊಮ್ಮೆ 80-85% ಅಕೌಂಟನ್ನು ಟ್ರೇಸ್ ಆಗಿದೆ, ಇನ್ನೊಂದು 15-20% ಯಾವ ಅಕೌಂಟ್ನ ಅದು ಸೆಪ್ರೇಟ್ ಮಾಡ್ಕೊಳ್ತಾರೆ. ಈಗ ನಮ್ಮ ಆಧಾರ್ ಲಿಂಕಿಗೆ ಅವ್ರ ಅಕೌಂಟ್ ಎಲ್ಲ ಆಗಿದೆ, ಅದೇ ಲಿಂಕ್ ಕೊಡಿ ಅಂದರೆ ಅದೇ ಲಿಂಕ್ ಅದೇ ವೋಟ್ ಇದು ಅಕೌಂಟ್ಗೆ ಹೋಗ್ತದೆ. ಮಿಕ್ಕಿದ ಏನಾದ್ರು ಬೇರೆ ಅಕೌಂಟ್ ಬೇಕು ಅಂದರೆ ಅವ್ರು ಕೊಡ್ತಾರೆ, ಆ ಅಕೌಂಟ್ಗೆ ನಾವು ಕಳಿಸ್ತೀವಿ. ಬಿಜೆಪಿ ಅವರು 10 ಕೆಜಿ ಕೊಡಿ, ಈಗ ಮೊದಲು 5 ಕೆಜಿ ಕೊಡಿ ಅಂದ್ರೆ ದುಡ್ಡು ಕೊಡಿ ಅಂತ ಅಂತಿದ್ರು, ಈಗ ಪೂರ್ತಿ 10 ಕೆಜಿ ಅಕ್ಕಿನೇ ಕೊಡಿ ಅಂತ. ಅವ್ರು ಡಬಲ್ ಸ್ಟ್ಯಾಂಡರ್ಡ್ ಗೊತ್ತಾಗ್ತಾ ಇದೆಯಲ್ಲ, ಅವರ ಎರಡನೇ ಮಾತು ನಾವು ಯಾರ ಮಾತು ಕೇಳೋಣ. ಸದನದ ಒಳಗೆ ಮತ್ತೆ ಹೊರಗೆ ಪ್ರತಿಭಟನೆ ಮಾಡೋದಿಕ್ಕೆ ರೆಡಿ ಇದ್ದಾರೆ, ಬಹಳ ಸಂತೋಷ. ಅವ್ರಿಗೆ ನಾವು ಯಾರು ತಡೆಯಲ್ಲ, ಹೋರಾಟ ಮಾಡ್ತಾ ಇರ್ಬೇಕು. ಹಿಂದೆ ಹೇಳಿದೀವಿ, ನಿಮ್ಮ ಮಾತಿಗೆ ನೀವು ಹೋರಾಟ ಫಸ್ಟ್ ಮಾಡಿ. ನೀವೇನು ಭರವಸೆ ಕೊಟ್ಟಿದ್ರಲ್ಲ ಜನತೆಗೆ, ಪಾರ್ಲಿಮೆಂಟ್ಗೆ ಭರವಸೆ ಕೊಟ್ಟಿದ್ರಲ್ಲ, ನಿಮ್ಮ ಮ್ಯಾನಿಫೆಸ್ಟೋ ಇತ್ತಲ್ಲ ಫಸ್ಟು, ಅದಕ್ಕೆ ನಿಮ್ಮ ಹೋರಾಟ ಪಾಪ ಅಟ್ಲೀಸ್ಟ್ ನಮ್ಮ ಸ್ಕೀಮ್ಸ್ನೆಲ್ಲ ಸ್ವಲ್ಪ ಅವರು ಪ್ರಚಾರಕ್ಕೆ ತರ್ತಾ ಇದ್ದಾರಲ್ಲ, ನನಗೆ ಭಾಳ ಸಂತೋಷ. ಜನಕ್ಕೆ ಗೊತ್ತಾಗ್ತಾ ಇದೆ ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇದ್ವಿ, ಕೇಂದ್ರ ಬಡವ್ರ ಮೇಲೆ ಯಾವ ರೀತಿ BJP ಸರ್ಕಾರ ಗದಾ ಪ್ರಭಾವ ಮಾಡ್ತಾ ಇದೆ, ಬಡವ್ರಿಗೆ ಅಕ್ಕಿ ಕೊಡತಲ್ಲ ರಾಜಕಾರಣ ಮಾಡ್ತಾ ಇದೆ. ನಮ್ಮ ಗೋಡನ್ಗಳಲ್ಲಿ, ಕರ್ನಾಟಕದಲ್ಲಿ ಇರೋಂಥ FCI ಗೋಡನ್ನಲ್ಲಿ ಎಲ್ಲ ಹುಳ ಹಿಡಿತಾ ಇದೆ, ಹುಳ ಹಿಡಿತಾ ಇದೆ. ಅದು ಅವ್ರಿಗೆ ಹುಳ ಹಿಡಿದ್ರೂ ಪರವಾಗಿಲ್ಲ, ಅಕ್ಕಿ ಮಾತ್ರ ಕಾಂಗ್ರೆಸ್ ಒಳ್ಳೆಯಸು ಬಂದ್ಬಿಡ್ತದೆ ಅಂತೇಳಿ ಅವರು ಅಕ್ಕಿ ಕೊಡ್ತಾ ಇಲ್ಲ, ಕೊಡದೇ ಹೋದರೂ ಚಿಂತೆ ಇಲ್ಲ. ನಾವಂತೂ ಮುಂದಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ, ಲಾಂಗ್ ಟರ್ಮ್ ಏನು ಬೇಕೋ ನಾವು ವ್ಯವಸ್ಥೆ ಮಾಡ್ತೀವಿ. ಸದ್ಯಕ್ಕೆ ಬೇಕಾದ್ರೆ 1 ತಿಂಗಳು 2 ತಿಂಗಳು ಬೇಕಾದ್ರೆ ಖರೀದಿ ಮಾಡಿ ತಂದು ಕೊಟ್ಬಿಡ್ಬೋದಾಗಿತ್ತು. ಅದು ಅವ್ರಿಗೆ ಹೇಳಿದ್ರು ನಾವು ನಮಗೆ ಕಂಟಿನ್ಯೂಸ್ ಸಪ್ಲೈ ಬೇಕು, ನಾವೇನು ಪ್ರೈಸ್ ಫಿಕ್ಸ್ ಮಾಡಿದ್ವಿ ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಎನ್ಕರೇಜ್ ಮಾಡ್ತೀವಿ. ಯಾರು ಬೆಳೆಯವರಿದ್ದರೆ ನಮಗೇನು ರಾಷ್ಟ್ರೀಯ ಮಟ್ಟದಲ್ಲಿ ಏನು ಖರೀದಿ ಮಾಡ್ತಾಯಿದ್ದಾರೆ ಆ ಬೆಲೆಗೆ ನಮ್ಗೆ ಸಿಕ್ಕೋದಾದರೆ ನಾವು ನಮ್ಮ ರೈತರಿಗೂ ನಾವು ಮಾನಸಿಕವಾಗಿ ಅವ್ರಿಗೆ ತಯಾರು ಮಾಡೋಕ್ಕೆ ನಾವೆಲ್ಲ ಸಜ್ಜಾಗ್ತೇವೆ. ಸರ್, ಈಗ ಸಚಿವರಾಗಿ ಎಲ್ಲರೂ ಕೂಡ ಎಲ್ಲವನ್ನೂ ಕೂಡ ಅಧಿಕಾರಿಗಳೇ ಆಗಬೇಕು, ಅಧಿಕಾರಿಗಳೇ ಮಾಡಬೇಕು ಅಂತ ಇದ್ದಾರೆ. ಮುನಿಯಪ್ಪನವರು ಮತ್ತು ನಮ್ಮ ಚೀಫ್ ಮಿನಿಸ್ಟರ್ ಏನೆಲ್ಲ ಪ್ರಯತ್ನ ಮಾಡಬೇಕು ಮಾಡ್ತಾ ಇದ್ದಾರೆ. ಬೇಕಾದ್ರೆ ಈ ತಿಂಗಳು 2 ತಿಂಗಳು ಇಲ್ಲ 6 ತಿಂಗಳು ಕೊಡೋಕ್ಕೆ ಹೇಳಿದ್ರು, 2 ತಿಂಗಳು ಕೊಡೋಕ್ಕೆ ಹೇಳಿದ್ರು, ಪಕ್ಕ ರಾಜ್ಯದವರೆಲ್ಲ ಕೊಡೋಕ್ಕೆ ಹೇಳಿದ್ರು. ನಾವು ಮಧ್ಯೆ ನಿಲ್ಸೋದು ಬೇಡ ಅಂತೇಳಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಮುಂದಕ್ಕೆ ಏನು ನಾವೇನು ಮಾತು ಕೊಟ್ಟಿದ್ವಿ ಆ ಮಾತು ಉಳಿಸ್ಕೊಡ್ಬೇಕು. ಅದಕ್ಕೆ ಕೆಲವು ಸಲಹೆ ಬಂದಿದ್ದಂಥ BJP ಕೊಟ್ಟಂಥ ಸಲಹೆ ಕೂಡ ತಲೆಯಲ್ಲಿ ಇಟ್ಕೊಂಡೇ ನಮಗೆ ಈ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಸರ್, ಇನ್ನೊಂದು CM ಸಿದ್ದರಾಮಯ್ಯ ಅವರು ಒಂದು ಪತ್ರ ಬರೆದಿದ್ದಾರೆ ಸರ್, ಹಿಂದೆ ಚುನಾವಣಾ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದವರು ಪಕ್ಷದ ಅಧಿಕೃತ ಅಭ್ಯರ್ಥಿ ಅವರನ್ನು ಸೋಲಿಸಿದಂಥವ್ರು ಕ್ರಮ ತೆಗೆದುಕೊಳ್ಬೇಕು ಅಂತ. ಕೇವಲ ಮೈಸೂರಿಗೆ ಅಷ್ಟೇ ಸೀಮಿತ ಆಗಿದೆಯಾ ಸರ್, ಅಥವಾ ರಾಜ್ಯಾದ್ಯಂತ ಬೇರೆ ಏನಾದ್ರು ನಡೆಯುತ್ತಿಲ್ಲ? ಯಾರು ಅವರ ನೋವಿದೆ, ಸಮಸ್ಯೆ ಇದೆ, ಅದೆಲ್ಲ ನಮ್ಮ ಡಿಸಿಪ್ಲಿನರಿ ಕಮಿಟಿ ಇದೆ. ಡಿಸಿಪ್ಲಿನರಿ ಕಮಿಟಿಯವರು ಅದನ್ನು ಗಮನದಲ್ಲಿಟ್ಕೊಂಡು ಕ್ರಮ ತೆಗೆದುಕೊಳ್ಳಿ. ತಮಿಳ್ನಾಡಿಗೆ ನೀರು ನಿಂದ ಸರ್, ಏನಿಲ್ಲ, ನಾವು ಜಗಳ ಮಾಡೋಕ್ಕೆ ಇಷ್ಟ ಇಲ್ಲ. ತಮಿಳ್ನಾಡು ಹತ್ರ ನಾವು ಜಗಳ ಮಾಡೋಕ್ಕೆ ಇಷ್ಟ ಇಲ್ಲ. ಅವರು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದ್ದಾರೆ, ಈ ಕೋಲಾರ ಇಟ್ಟುಮಕೂರ್ ಕಡೆ ನೀರಿಗೆ ಒಂದು ಆರ್ಡರ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟು. ಎಷ್ಟೋ ಒಳಗಡೆ ನೀವೊಂದು ನೋಟಿಫಿಕೇಶನ್ ಮಾಡಬೇಕಂತ ನಾನು ಅದನ್ನು ಅವ್ರ ವಾಸ್ತಾಂಶ ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ, ಯಾವ ನೀರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಕೆಲವರೆಲ್ಲ ಈಗ ನಾವು ನಿಮ್ಗೆ ಗೊತ್ತಿದೆಯಲ್ಲ, ಕೋಲಾರಲ್ಲೆಲ್ಲ ಕೆರೆಗಳು ನೀರು ತುಂಬಿಸಿರೋದು, ಕ್ಲೀನ್ ಮಾಡಿರೋದು, ಇದು ನೀರು ಮತ್ತು ಬೇರೆ ಯಾವುದೇ ವಿಚಾರಕ್ಕೂ ನಾವು ಯುದ್ಧ ಮಾಡೋಕ್ಕೆ ಅಂತ ಇಲ್ಲ. ಅವರು ನಮ್ಮ ಬ್ರದರ್ಸ್, ಅಲ್ಲಿರೋರು ಇಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿರೋರು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈ 1,000,000 ಜನ ಹೊಸೂರಿಂದ ಬರ್ತಾಯಿದ್ದಾರೆ, ಇಲ್ಲಿಂದ ಹೋಗ್ತಾಯಿದ್ದಾರೆ.
ಅದಕ್ಕೆ ಏನಾದ್ರು ಒಂದು ಸಂದರ್ಭ ಇದ್ರೆ ನಾವು ಕೂತ್ಕೊಂಡು ನಾವು ಬಗೆಹರಿಸ್ಕೊಳ್ಳೋಣ ಅನ್ನೋದು ಆಸೆ. ಸರ್, ಈಗ ಬಿಜೆಪಿಯಲ್ಲಿ ಕಿತ್ತಾಟ ನಡೀತಾ ಇದೆ ಸರ್, ಕಿತ್ತಾಟ ನಡುವೆನೂ ಕೂಡ ಕಾಂಗ್ರೆಸ್ ಒಳ್ಳೆ ಸ್ಟ್ರಾಟಜಿ ಮಾಡ್ತು ಅಂತಂದೇಳಿ ಕಾಂಗ್ರೆಸ್ ಬಗ್ಗೆ ಯಾಕೋ ತುಂಬ ಪಾಸಿಟಿವ್ ಮಾತುಗಳನ್ನು ಬಿಜೆಪಿ ನಾಯಕರು ಆಡ್ತಾ ಇದ್ದಾರೆ ಸರ್. ನಾನು ಅವ್ರ ಪಾರ್ಟಿ ಮಾತಾಡೋದಕ್ಕೆ ನಾನು ಅವ್ರಿಗೆ ಯಾರಿಗಾದ್ರು ಬೀಗ ಹಾಕಿಲ್ಲ, ಹಿಂದೆನು ನಾವು ಬೀಗ ಹಾಕಿಲ್ಲ, ಈಗೂ ಬೀಗ ಹಾಕಿಲ್ಲ. ಅವರ ನುಡಿಮುತ್ತುಗಳು, ಅವರ ಅನುಭವ, ಅವರ ಆಚಾರ, ಅವರ ವಿಚಾರ ಜನರಿಗೆ ತಿಳಿಸ್ತಾ ಇದ್ದಾರೆ. ನೀವು ಅದನ್ನು ಪ್ರಚಾರ ಮಾಡ್ತಾ ಇದ್ದೀರಿ.